ಆಯಿತು, ಸುಕ್ಷೇತ್ರವಾಯಿತು, ಜಲವೇ ಪಾವನ ತೀರ್ಥವಾಯಿತು. ಸುಲಭ ಶ್ರೀ ಗುರುವೇ ಕೃಪೆಯಾಗೋ ಕೃಪೆಯಾಗೋ. ಕೊರಡು ಕೊನರುವುದು, ಬಲು ಬರಡು ಹೈನಾಗುವುದು, ಹೌದು ಕುರುಡಂಗೆ ಕಣ್ಣು ಬರುವುದು ನಿನ್ನ ನಿಮೆಯಿಂದ ಶ್ರೀ ಗುರುವೇ ಕೃಪೆಯಾಗೋ ಕೃಪೆಯಾಗು. ಮೂಕಮ್ಮು ಆಚಾಲಂ ಪಂಗು ಮುಲಂಗೇತೆ ಗಿರಂ ಯತ್ ಕೃಪಾತ ಮಹಮಾ ಪರಮಾನಂದ ಮಾಧವ ಮಾಧವ. ಯಾರ ಕೃಪೆಯಿಂದ ಮೂಕನು ಮಾತಗಾರನಾಗುತ್ತಾನೋ ಆಗುತ್ತಾನೋ, ಯಾರ ಕೃಪೆಯಿಂದ ಕುರುಡನು ಕಣ್ಣು ತೆರೆದು ನೋಡುವಂತವನಾಗುತ್ತಾನೋ ಹೌದು, ಯಾರ ಕೃಪೆಯಿಂದ ಕುಂಟನೆ ಪರ್ವತವನ್ನೇ ಹತ್ತುವಂತವನಾಗುತ್ತಾನೋ ಯಾರ ಕೃಪೆಯಿಂದಲಿಪ್ಪ ಅಂತ ಪರಮಾನಂದ ದಯಾನಿದೆ ಹೌದು. ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಒಡೆಯ ಒಡೆಯ ಮಾಯಿ ಮಗನಾಪುರದ ವಾಸಿಯಾಗಿರ್ತಕ್ಕಂತ ಯಾರಿಪ್ಪ ಅವರು? ಗುರುಗೌರಿ ಸೋಮಲಿಂಗನ ಪಾದ ಪದ್ಮಾಂಗದಲ್ಲಿ ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡು ಹಾಗೂ ಆತನ ಪ್ರಿಯ ಶಿಷ್ಯ ಮಹಿಮಾ ಪುರುಷ ಸಿದ್ಧಿ ಪುರುಷ ಹೌದಪ್ಪ, ಮೂರ ಮಂದಿ ಪುಣ್ಯದ ಮಕ್ಕಳ ಒಡೆಯ, ನಾಲ್ಕು ಮಂದಿ ಸತ್ಯಧರ್ಮರ ಒಡೆಯ, 21 ಮಂದಿ ಶಿದ್ಧರ ಒಡೆಯ ಒಡೆಯ, 101 ಮಂದಿ ಧರ್ಮರ ಒಡೆಯ, 1700 ಶಿದ್ಧರ ಒಡೆಯ ಒಡೆಯ ನನ್ನಪ್ಪ ಯಾರಿಪ್ಪ ಅವರು? ಪರಮ ಸದ್ಗುರುದೇವನಾಗಿರ್ತಕ್ಕಂಥ ಯಾವ ಮೂಲಪೀಠ ಮುಮ್ಮೆಟ್ಟ ಗುಡ್ಡದ ಸಿದ್ಧ ಕುಲ ಮೂಲ ಚಕ್ರವರ್ತಿ ಆಗಿರ್ತಕ್ಕಂಥ ಹೌದಪ್ಪ ಹೌದು. ಅವ್ರು ಯಾರು? ಶಿವಯೋಗಿ ಸಾಧು ಅಮೋಕ್ಷಿತನ ಪಾದ ಪದ್ಮಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡು ಎನ್ನ ಮೇಲಿನ ಒಡೆಯನಾಗಿರ್ತಕ್ಕಂಥ ಹೌದು ನೂತನ ಎಟ್ರಮೆ ತಾಲೂಕಿನ ಕಲಬುರಗಿ ಜಿಲ್ಲೆಯ ಹೌದು ಕ್ಷೇತ್ರ ಮುರುಘಾನೂರ ಗ್ರಾಮದ ಒಡೆಯ ಮತ್ತು ನನ್ನ ಮೇಲಿನ ಒಡೆಯನಾಗಿರ್ತಕ್ಕಂಥ ಯಾರಿಪ್ಪ ಒಡೆಯರು? ಅಪ್ಪ ಗುರುದೇವನಾಗಿರ್ತಕ್ಕಂಥ ಅಮೋಕ್ಷದ ಮತ್ತು ದಸ್ತಪ್ಪು ಮಾನದ್ರ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡು ಎನ್ನ ಜೀವನವೇ ಪಾವನ ಮಾಡಿದ ಪಾವನ ಮೂರ್ತಿಯಾಗಿರ್ತಕ್ಕಂಥ ಹೌದು ಕವಿತಲ ಕಮಣಿ ಗಾನ ಕೋಗಿಲೆ ಸಿದ್ಧಾರತ್ನ ಶಾಪಾನುಗ್ರಹ ಸಮರ್ಥ ಹೋಗ್ತಕ್ಕಂಥ ಯಾರಿಪ್ಪ? ನಲಿದಾಡುವ ದೇವರು, ಮಾತನಾಡುವ ದೇವರು, ವಿದ್ಯಾ ನೀಡಿದಂತ ದೇವರು, ಅನ್ನ ನೀಡಿದಂತ ದೇವರು ದೇವರು ಲಿಂಗೈಕ್ಯ ಪರಮ ಪೂಜ್ಯ ಅಪ್ಪ ಮನಮೀಯ ಹೌ ಸಿದ್ಧರತ್ನ ಮದಗೊಂಡೇಶ್ವರ ಮಹಾರಾಜರ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡು ಅದೇ ತರನಾಗಿ ಇವತ್ತಿನ ದಿವಸ ಏನ್ರಿಪ್ಪ ಏನಾಗಿದೆ? ಒಂದು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕ ಹೌ ಇದು ಹಲಸಂಗಿ ಕ್ಷೇತ್ರ ಹೌದ್ರಿಪ್ಪ. ಯಾವ್ದಿದು ಹಲಸಂಗಿ ಕ್ಷೇತ್ರ? ನಮ್ಮ ಮನವಿ ಮುತ್ತೂರು ಒಂದು ಪದ್ಯವನ್ನು ಮಾಡಿದ್ರು ಏನದು? ಎಲ್ಲರೊಳಗ ನನ್ನ ಮಡದಿನೇ ತುಂಡಿ ತುಂಡಿ ಆಕಿನ ತವರು ಮನೆ ಹಲಸಂಗಿ ತಾಲೂಕು ಇಂಡಿ. ಆಹಾ ಇದೇನದು ಹಲಸಂಗಿ ತಾಲೂಕು ಇಂಡಿ? ನಾವು ಅವಾಗ ಹಾಡು ಆಡ್ತಿದ್ದೇವೆ ಕರೆ ಹಲಸಂಗಿ ನೋಡಿದ್ದಿಲ್ಲ. ಹೌದು ಹೌದು ಮನವಿ ಮುತ್ತಿಯರು ಬರೆದಿಟ್ಟಿದ್ರು ಎಲ್ಲರೊಳಗ ನನ್ನ ಮಡದಿನೇ ತುಂಡಿ ಆಕಿನ ತವರು ಮನೆ ಹಲಸಂಗಿ ತಾಲೂಕು ಇಂಡಿ. ಪೂಜೆಗೆ ಹೂವ ತರುತ್ತಿರುವ ತುಂಬಿಕೊಂಡು ಕರಂಡಿ ನಿತ್ಯ ಬಳಿತಿರುವ ಆಕೆ ಆಕಳ ಕಾಲನ ಹೆಂಡಿ. ಹೌದು ಆ ಡಿ ಡಿ ಹೌದು 25 ವರ್ಷಕ್ಕೆ ಬಾಳಿತ್ತು ನಿನ್ನ ತಿಂಡಿ ಹಡದಿ ಮನೆಗೆ ಬಂದ ಕಟ್ಟಿಕೊಂಡ ತಂಡಿ ಆಕಿನ ಮುಖ ನೋಡಿ ಒಣಗಿ ಅದು ನಿನ್ನ ಸಂಡಿ. ಈಗ ಹತ್ತಿರ ಬಹಳ ತಂಡಿ ಹೊಡಿರಿ ನಿಮ್ಮ ಗಾಡಿ ಮುಂದೆ ಬಂಡಿ ಬಂಡಿ ಹುಡ್ಯಾರ ಈಗ ಬಾಂದು ಹೋಗ್ಬೇಕಪ್ಪ ಬಂಡಿ ಹಾದ್ರ ಹೋದ ಸುಮ್ಮಿರೋಲ ನೀ ಬಂದ ನಾಯನ್ ಮಾಡತ್ತೀವಿ ಹೋನ್ ಅಂತ ಹೇಳತ್ತೀವ ಅಷ್ಟೇ. ಇಲ್ಲ ಹೋನ್ ಅಂತ ಹೇಳಕತ್ತೀವೋ ಏನೋ ದಬ್ಬಿಕೊಳ್ಳಕತ್ತೀವ ಅಂತ ತಗತಾವ್ ಮಾಡೋರಲ್ರಿ ಇಲ್ಲೇ ಅಲ್ಲ. ಬಹಳ ಸಂತೋಷ ಅದ ಇದು ಹಿಂದೆ ತಾಲೂಕ ಹಲಸಂಗಿ ಕ್ಷೇತ್ರ. ಹೌದಪ್ಪ ಇವತ್ತಿನ ದಿವಸ ಇಲ್ಲಿ ಹಲಸಂಗಿ ಕ್ಷೇತ್ರದಲ್ಲಿ ನಾವು ನೀವು ಕೂಡಲಕ್ಕೆ ಒಂದು ಕಾರಣ ಇಷ್ಟೇ ಅದ. ಏನಾದ್ರಿಪ್ಪ ಕಾರಣ ಇಲ್ಲಿ? ಇವತ್ತಿನ ದಿವಸ ನಮ್ಮವರೇ ನಮ್ಮ ಆತ್ಮೀಯರಾಗಿರ್ತಕ್ಕಂತ ಹೌದು ನಮ್ಮ ಇದೇ ಯೋಗಿ ಗ್ರಾಮದ ಶಾಲೆಯ ಶಿಕ್ಷಕರಾಗಿರ್ತಕ್ಕಂತ ಹೌದಪ್ಪ ನಮ್ಮ ವಿಜಯಕುಮಾರ್ ಸರ್ ಅವರ ನಮ್ಮ ವಿಜಯಕುಮಾರ್ ಸರ್ ಸಾತಪ್ಪ ವಾಲಿಕರ ಹೌದು ಬತ್ಕೋಣಿಕೆ ಮತ್ತ ಹಲಸಂಗಿ ಕ್ಷೇತ್ರದ ಹೌದು ಈ ಗ್ರಾಮದಲ್ಲಿ ಬಂದು ಏನ್ ಮಾಡ್ಯಾರಿಪ್ಪ ಅವರು? ಅವರು ತಮ್ಮದೇ ಆದಂತದ ಒಂದು ಮನೆಯನ್ನ ಕಟ್ಟಿಕೊಂಡು ಹೌದು ಆ ಮನೆಯ ಶಾಂತಿಗೋಸ್ಕರವಾಗಿ ಹೌದು ನಮ್ಮನ್ನ ಈ ಕಾರ್ಯಕ್ರಮಕ್ಕೆ ಕರೆಸಿಕೊಂಡಿದ್ದಾರೆ. ಹೌದು ಹೌದಪ್ಪ ಇವತ್ತಿನ ದಿವಸ ಆ ವಾಸ್ತು ಶಾಂತಿನ ಯಾಕೆ ಮಾಡ್ಬೇಕ ಯಾಕೆ ಮಾಡ್ಬೇಕಾಗಿದೆಪ್ಪ ಇಷ್ಟು ಜನನೇ ಯಾಕೆ ಕೂಡಿಸ್ಬೇಕ
ಯಾಕ್ರಿಪ್ಪ ಈ ಸತ್ಸಂಗನೆ ಯಾಕೆ ಇದನ್ನ ಡೊಳ್ಳಿನ ಹಾಡನ್ನೇ ಹಚ್ಚಬೇಕ? ಯಾಕ್ರಿಪ್ಪ ಇದು? ಇದೆಲ್ಲ ಬಹಳ ಮಹತ್ವದ ಮಹತ್ವದ. ಏನದು ಮಹತ್ವ? ಅದರಗೋಸ್ಕರವಾಗಿ ನಮ್ಮ ವಿಜಯಕುಮಾರ್ ಸರ್ ಅವರು ಮುರುಘಾನೂರದವರನ್ನ ಮತ್ತ ಮುಗುಳಿ ಆಳದವರನ್ನ ಎರಡೂ ಮೇಳಗಳನ್ನ ಕರೆಸಿಕೊಂಡು ನಮ್ಮ ಮನೆಯ ವಾಸ್ತು ಶಾಂತಿಗಾಗಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನ ಮಾಡಬೇಕಂತ ತಿಳ್ಕೊಂಡು ಇದನ್ನು ಹಮ್ಮಿಕೊಂಡು ನಮ್ಮನ್ನ ಕರೆಸಿಕೊಂಡಿದ್ದಾರೆ. ಹೌದಪ್ಪ ಹೌದು. ಅವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ತುಂಬಾ ಧನ್ಯವಾದಗಳನ್ನ ಹೇಳುತ್ತ ಇವತ್ತಿನ ದಿವಸ ಈ ನಮ್ಮ ವಿಜಯಕುಮಾರ್ ಸರ್ ಅವರ ವಾಸ್ತು ಶಾಂತಿ ನಿಮಿತ್ತ ಮಾಡಿಕೊಂಡ ಮಣಂಕಲಿ ಗ್ರಾಮದ ಆದಿಶಕ್ತಿ ಕಾಳಿಕಾಂಬ ದೇವಮ್ಮ ತಾಯಿಯನ್ನ ತಮ್ಮ ಮನೆಯಲ್ಲಿ ಬರಮಾಡಿಕೊಂಡು ಆ ತಾಯಿಯ ಪ್ರೀತಿಗೆ ಮತ್ತು ಭಕ್ತಿಗೆ ಪಾತ್ರರಾಗಿರ್ತಕ್ಕಂಥವರು ನಮ್ಮ ವಿಜಯಕುಮಾರ್ ಸರ್ ಅವರು ಅಂತ ಇಲ್ಲಿ ಬಂದು ಆ ಮನೆಯಲ್ಲಿ ಹಾಸನವಾಗಿ ನೆಲೆಗೊಂಡಿರ್ತಕ್ಕಂತಹ ತಾಯಿ ಆದಿಶಕ್ತಿ ದೇವಮ್ಮನ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡು ಇವತ್ತಿನ ದಿವಸ ನಮ್ಮ ಜೊತೆಗೂಡಿ ಹಾಲಕ್ಕೆ ಬಂದಿರತಕ್ಕಂತ ಯಾರಿಪ್ಪ ನೂತನ ಯಡ್ರಾಮಿ ನೂತನ ಯರಗಡ್ಡೆ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗುಳಿಹಾಳ ಗ್ರಾಮದ ನಮ್ಮ ತಂಗಿ ಸುಮಿತ್ರಬಾಯಿ ಮತ್ತು ಅವರ ಸಂಘಕ್ಕೂ ಕೂಡ ನಮ್ಮ ಸಂಘದ ವತಿಯಿಂದ ತುಂಬಾ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ದಿವಸ ನಮ್ಮ ವಿಜಯಕುಮಾರ್ ಸರ್ ಅವರ ವಾಸ್ತು ಶಾಂತಿ ನಿಮಿತ್ತ ಮಾಡಿಕೊಂಡು ಎಲ್ಲಾ ನೆರೆಹಳ್ಳಿಯಿಂದ ಆಗಮಿಸಿರ್ತಕ್ಕಂತ ಎಲ್ಲ ಕೂಡಿರ್ತಕ್ಕಂತ ಗುರು ಹಿರಿಯರು ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರು ತಮ್ಮೆಲ್ಲರಿಗೂ ಕೂಡ ಈ ಮುರುಘಾನೂರು ಮಕ್ಕಳ ಮಾಡುವಂತ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳುತ್ತಾ ತಾವೆಲ್ಲರೂ ಶಾಂತತೆ ವಹಿಸಿರಿ. ಇದು ಸುರುವಿನ ಸಂಘದ ಎಲ್ಲಾದರೂ ಸುರುವಿನ ಸಂಘ ಸ್ವಲ್ಪ ಕಾತಲಾತು ಕಾತಲಾತದ ಅಂತೇಳಿ ಮುಗುಳಾದವ್ರು ಯಾವತ್ತೂ ಹಿಂದೆ ಬರ್ತಾರೆ. ಹೌದು ಮತ್ತ ಗೊತ್ತದ ಅವ್ರಿಗೆ ಇದೇನದು ಕಾಯಂ ಅನ್ನೋದಲ್ಲ ಕಾಯಂ ಬಂದದು ಕಾಯಂ ಬಂದದ ನಿತ್ಯತ್ತಲಾಗಿ ನಡುತ್ತಾರ ಅದು ನನಗೂ ಗೊತ್ತಾಗಲ್ಲ. ಅನ್ನದ ಸಲಿಗೆ ಬಹಳ ಹೆಚ್ಚಾಗ್ಯದ ಇಲ್ಲ ಈ ವರ್ಷನೇ ಬಹುತೇಕೊಂದ 25-30 ಪಳೆ ಮಾಡಿದೆ ಕರೆ ಗಾಡಿ ಬರೋದು 11ಕ್ಕೆ. ಹೌದು ಯಾಕ ಏನ ಅವ್ರ ಮನಸ್ಸಿಗೆ ಏನ್ ತಿಳ್ಕೊಂಡು ಬರ್ತಾರೋ ಅಥವಾ ಅವ್ರ ಹೆಂಗ ಏನ ದಾರಿ ದೂರದ ತಿಳ್ಕಿರ ಏನ್ ಲೇಟ್ ಆಗ್ತದೋ ಅದು ನನಗೆ ತಿಳಿಯಲ್ಲ ಏನ ನಿಮಗೆಲ್ಲ ತಿಳಿಬೇಕು ಕುಂತವ್ರಿಗೆ. ಹೌದೌದು ಇಲ್ಲ ಬಹಳ ಅನುಭವಿಸ್ತರು ಊರಿದು. ಹೌದಾ ನಮ್ಮಮ್ಮ ಹೋದ ವರ್ಷದಿನ ಬಹುತೇಕ ಅಲ್ಲಮ್ಮ ಬಂದಿದ್ದೆವು ಆ ಯಾವುದೋ ದೇವ್ರ ಜಾತ್ರೆ ಬೀರಪ್ಪನ ಜಾತ್ರೆಗೆ ಇದೇ ಸುಮಿತ್ರಬಾಯಿ ನಮ್ಮನ್ನ ಕರೆಸಿದ್ರು ಇದೇ ಹಲಸಂಗಿ ಒಳಗ. ಹೌದು ಮನಿಶಾಂತಿ ಹಾ ಕುಂಬಾರ ಮನಿಶಾಂತಿಗೆ ಮತ್ತೆ ಹಳ್ಳಿ ಇದೇ ಮನಿಶಾಂತಿ ನಿಮಿತ್ತ ಮಾಡಿಕೊಂಡ ಮುಗುಳೇಳ ಬಾಯಿನ ಮತ್ತು ಮುರುಘಾನವ್ರ ಹುಡುಗನ್ನ ಕರೆಸಬೇಕಂತ ವಿಚಾರ ಮಾಡಿಕೊಂಡ ಕರೆಸಿರಿ. ತಾವೆಲ್ಲಾರೂ ಶಾಂತಿ ಸಮಾಧಾನ ವಹಿಸ್ರಿ ವಹಿಸ್ರಿಪ್ಪ. ಎರಡೂ ಮೇಳದವರು ಸುಮ್ಮ ಪುಕ್ಷೆಟ್ಟೆ ಬಂದಿಲ್ಲ ನಾವು ಮತ್ತೆ ಹೆಂಗ್ ಬಂದಿರಿಪ್ಪ? ಅವ್ರೊಂದು 20,000 ತಗೊಂಡಾರ ನಾವೊಂದು 17,000 ತಗೊಂಡು ಬಂದೇವ್. ಹೌದು ನೀವು ರೊಕ್ಕ ಕೊಟ್ಟು ನಮಗ ಬೇಡದಂತ ಊಟ ಹಾಕಿ ಇಂತ ಬ್ರಹ್ಮ ವೇದಿಕೆ ಮೇಲೆ ನಿಂದಿರ್ಸಿರಿ. ನಾವೇನ ನೀವೇನ ತಾಂದ್ರಿ ಎಬ್ಸೋದು ಅಟ್ಟೆ ನೋಡ್ತಿರ್ತೇವ ನಾವು ಕಲಾವಿದರು ಎಲ್ಲಾರ್ದು ಹೇಳ್ಬಿಡ್ತೀವಿ ಡಿಟೇಲ್ಸ್. ಕುಂತವ್ರು ಯಾರ ಜರ ದಾಂದ್ರಿ ಮಾಡಿದ್ರ ಅಂದ್ರ ಇವ್ರ ಹಾಡವ್ರು ಪೂರಾ ದಾಂದ್ರಿ ಬಿಟ್ಟು ಯಾರು ಮಾಡಿದ್ರಿ ಅವ್ರು ದಾಂದ್ರಿ ಮಾಡಕತ್ತಾರ ಹಿಂಗ್ ಯಾರ ಅವ್ರ ಮೇಲೆ ಹಾಕಿ ಕಡಿಯಾಕ ಸೊಮ್ಮ ಡಬ್ಬಿ ಬಾರಿಸಿ ಗುಬ್ಬಿ ಎಬ್ಬಿಸಿ ಹೋಗು ವ್ಯವಸ್ಥೆ ಮಾಡಬಾರ್ದ ಹಂಗ ಆಗಬಾರ್ದು ಅನ್ನೋದು ನಮ್ದು ವಿಚಾರ. ಇಲ್ಲಿ ಆಗೋದಿಲ್ಲ ಅನ್ನೋದು ನನ್ಗೆ ಗೊತ್ತದ. ಎಲ್ಲ ಅನುಭವಿಸಿದ್ರು ಕೂಡಿರಿ ಶಾಂತಿ ಸಮಾಧಾನ ಸಮಭಾವ ಸಮಚಿತ್ತ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನ ಆಲಸ್ರಿ ಆಲಸ್ರಿ. ಯಾರು ಯಾವ್ದವ್ರಿಗೆ ಏನು ರೊಕ್ಕ ಕೊಟ್ಟಿರ ನೋಡು. ಈಗ ನೀವು ವಿಚಾರ ಮಾಡ್ಬೇಕ ನಮ್ ಹೊಲಕ್ಕ 200 ರೂಪಾಯಿ ಕೊಟ್ಟು ಹತ್ತಿ ಬಿಡಿಸಲು ಕೊಯ್ದವ್ರಿಗೆ ಹಿಂದ ಕುಂಡಿ ಅಂದ ಬೆನ್ನದೇ ತಗ್ಗಿ ಬಿಡಿಸಿರತ್ತೇವ್ ಬರೀ 200 ರೂಪಾಯಿ ಕೊಟ್ಟವ್ರಿಗೆ. ಯಪ್ಪ ನಮಗ 18,000 ಕೊಟ್ಟಿರಿ ನೀವ್ ಯಾಕೆ ಕಪ್ಪು ಕುಂದಿರ್ತೀರಿ ತಮ್ಮ ನಿಮ್ ಕೆಲಸ ಮಾಡಿ ಅನ್ಬೇಕು ನೀವು. ಹೌದೌದು ಆದ್ರ ಮತ್ತ ನಮ್ಗ ಮೊದಲು ನೀವೇ ದಾಂದ್ಲಿ ಎಬ್ಬಸ್ರಿ ಅಂದ್ರ ನಿಮ್ ಕೆಲಸ ಅಟ್ಟೆ ನಿಂತು ಬಿಡ್ತದ. ಹೌದೌದಿಪ್ಪ ಇದು ನಾ ಹೇಳೋದು ಅವಶ್ಯಕತೆ ಇಲ್ಲ ತಾವೆಲ್ಲ ಅನುಭವಿಸ್ತಿರ್ತೀರಿ. ಇವತ್ತಿನ ದಿವಸ ಬಹಳ ಒಳ್ಳೆ ಕಾರ್ಯಕ್ರಮ. ವಾಸ್ತು ಶಾಂತಿ ಯಾಕೆ ಮಾಡ್ಬೇಕಂತ ಕೇಳಿದ್ರ ಯಾಕ್ರಿಪ್ಪ ಒಬ್ಬ ವಾಸ್ತು ಪುರುಷ ಅಂತೇಳಿ ಒಬ್ಬ ಪುಣ್ಯಾತ್ಮ ಅವನ ಅವತಾರ ಕೊಟ್ಟ ನಿಂತಾಗ ಅದು ಆ ಮಾನವಭಾವರಿಗೆ ಒಬ್ಬ ಪುಣ್ಯಾತ್ಮ ಹೇಳ್ದ ಯಪ್ಪ ನೀನ ಹಿಂಗ ಅವತಾರ ತೊಟ್ಟು ನಿಂದರಬಾರದು ಅವನಿಗೋಸ್ಕರವಾಗಿ ವಾಸ್ತು ಪುರುಷನ ಸಮಾಧಾನ ಮಾಡೋಗೋಸ್ಕರವಾಗಿ ಇದು ವಾಸ್ತು ಶಾಂತಿ ಅಂತ ಹೇಳಿ ನಾವು ನೀವೆಲ್ಲರೂ ಜಗತ್ತಿನೊಳಗೆ ಮಾಡ್ಕೊಂಡು ಹೊಂಟಿದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲಾ ಮಾನವಭಾವಿಗಳಿಗೆ
ಕೋಟಿ ಕೋಟಿ ಶರಣು ಶರಣಾರ್ಥಿಗಳನ್ನ ತಿಳಿಸುತ್ತಾ ಇವತ್ತಿನ ದಿವಸ ನಮ್ಮ ವಿಜಯಕುಮಾರ್ ಸರ್ ಅವರು ಏನ್ ಮಾಡ್ಯಾರಪ್ಪ, ನಮ್ಮ ಏಳಿಗೆ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಆಗಿ ಬಹುತೇಕ ಇದ್ದಿದ್ರಾಗ ಎಲ್ಲ ಇವು ಹಾಡಿಕೆ ಭಜನ ಕೀರ್ತನ ಕಮ್ಮಯ್ಯ ಯಾಕ ಈಗ ಎಲ್ಲ ಡಿಸ್ಕೋ ಡ್ಯಾನ್ಸ್ ಅನ್ನ ನೋಡೋ ಮಂದಿ ಬಹಳ ಹೆಚ್ಚಾಗಿ ಬಿಟ್ಟೈತಿ. ಆರ್ಕೆಸ್ಟ್ರಾ ಹಾ, ಆದ್ರ ಇವತ್ತಿನ ದಿವಸ ಏನೋ ಈ ಡೊಳ್ಳಿನ ಪದ ಬಹುತೇಕ ಇದು ಹುಟ್ಟಿದನು ಇಂಡಿ ತಾಲೂಕ, ಬೆಳೆದಿದನು ಇಂಡಿ ತಾಲೂಕ, ಇಲ್ಲೆಲ್ಲ ದೊಡ್ಡ ದೊಡ್ಡ ಮಹಾನ ಕಲಾವಿದರಾಗಿ ಹೋದ್ರೆ ಇದು ಇಂಡಿ ತಾಲೂಕು ಅಂದ್ರೆ ಸಾಮಾನ್ಯ ಅಲ್ಲ. ಏನಿಪ್ಪ ಹೆಂಗದ ಇಂಡಿ ತಾಲೂಕು ಹೆಂತಾನತ್ವ ಕೇಳಿದ್ರ ಲಕ್ಷಾಣ ಸಿದ್ಧಲಿಂಗ ತುಳದ ಭೂಮಿ ಇದು. ಅದಪ್ಪ ಹೌದು, ಮುಗುಳ ಕೋಡದ ಎಲ್ಲಾ ಲಿಂಗ ತುಳದ ಭೂಮಿ ಇದು. ಹೌದು, ಬಳಸಾರ ಪುಂಡಲಿಂಗ ತುಳದ ಭೂಮಿ ಇದು. ಹೌದು ಹೌದಪ್ಪ, ಅಂತ ಮಹಾತ್ಮರ ತುಳದ ಭೂಮಿ ಇದು. ಸಾಲೋಟಿಗೆ ಗಂಗಿಲಿಂಗ ಅಜ್ಜ ತುಳದ ಭೂಮಿ ಇದು ಇಂಡಿ ತಾಲೂಕು. ಹೌದಪ್ಪ ನೋಡ್ರಿ, ಬಂತನಾಳದ ಶಂಕರಲಿಂಗ ತುಳದ ಭೂಮಿ ಇದು ಇಂಡಿ ತಾಲೂಕು. ಹೌದು ನೋಡ್ರಿ, ಬಂತನಾಳದ ಶಂಕರಲಿಂಗ, ಮುಗುಳುಪುರದ ಎಲ್ಲಾ ಲಿಂಗ, ಲಚ್ಚಾಣದ ಸಿದ್ಧಲಿಂಗ, ಸಾಲೋಟಿಗೆ ಗಂಗಿಲಿಂಗ, ಬಳಸಾರದ ಪುಂಡಲಿಂಗ. ಹೌದು ಹೌದು, ಅಂತ ಪಂಚರತ್ನಗಳು ಇದೇ ಪುಣ್ಯ ಭೂಮಿಯಲ್ಲಿ ಜನ್ಮ ತಾಳಿ ಇದೇ ಪುಣ್ಯ ಭೂಮಿಯನ್ನ ತುಳಿದು ಅದು ಜಗತ್ತೆ ಉದ್ಧಾರ ಮಾಡಿದ್ರ ಅಂತವ್ರೆಲ್ಲ ಇದೇ ಪುಣ್ಯ ಭೂಮಿಯಲ್ಲಿ ಜನ್ಮ ತಕ್ಕೊಂಡ್ರು. ಹೌದಪ್ಪ, ಒಬ್ಬರು ಎಲ್ಲೇ ತಕ್ಕೊಂಡಿರ್ಬಿ ಕೂಡ ಇದೇ ಪುಣ್ಯ ಭೂಮಿಯಲ್ಲಿ ವಾಸ ಮಾಡಿದ್ರು. ಅಂತ ಮಾನಭಾವರು ತುಳಿದಿರ್ತಕ್ಕಂತ ಇದು ಇಂಡಿ ತಾಲೂಕು ಪುಣ್ಯ ಭೂಮಿ. ಅಂತ ಪುಣ್ಯ ಭೂಮಿಗೆ ಏನೋ ನಾವು ನೀವೆಲ್ಲರೂ ಎನ್ನೋ ಈ ಮಾನವ ಜನ್ಮ ತಗೊಂಡು ಬಂದೇವಂದ್ರ ನಮ್ದು ನಿಮ್ಮದು ಜನ್ಮ ಸಫಲತೆ. ಅದಕ್ಕಾಗಿ ಆ ಭಗವಂತನ ಮ್ಯಾಲ ಇಟ್ಟಿರ್ತಕ್ಕಂತ ನಮ್ದು ನಿಮ್ಮದು ಎಲ್ಲರದ ಪ್ರೇಮ ಮತ್ತು ಭಕ್ತಿ ಹೆಂಗ ಇರ್ಬೇಕಂತ ಕೇಳಿದ್ರೆ ಅಣ್ಣ ಬಸವಣ್ಣವರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ಯಾರಪ್ಪ, ನಂಬಿ ಅಣ್ಣ ಮಾಡಿದ ಭಕ್ತಿ ನಾಡೆಲ್ಲ ಮಾಡಬಹುದಯ್ಯ, ಅಣ್ಣ ಬಸವಣ್ಣ ಮಾಡಿದ ಭಕ್ತಿ ಶಿಶುವೆಲ್ಲ ಮಾಡಬಹುದಯ್ಯ, ಅದು ಕುಂಬಾರ ಗುಂಡಣ್ಣ ಮಾಡಿದ ಭಕ್ತಿ ಊರೆಲ್ಲ ಮಾಡಬಹುದಯ್ಯ. ಹೌದು, ನಾವು ಮಾಡಿದ ಭಕ್ತಿ ದೊಡ್ಡದಲ್ಲ ಅಲ್ಲ, ಅದುವರೆಗೂ ವಾಸವಾಗದ ಭಕ್ತಿ. ಭಕ್ತಿ ತಮ್ಮ ಮನವಶ ಯಾವ ಮಾಡ್ಕೋತಾನ, ಯಾವ ತನ್ನ ಕೈವಶ ಮಾಡ್ಕೋತಾನ, ಜಗತ್ತಿನೊಳಗ ಅಂತವ್ರು ಸಿಗುದು ದುರ್ಲಭ ಅಂತಕ್ಕಂತ ಮಾತನ್ನ ಶರಣರು ಹೇಳಿ ಹೋದರು. ಹೌದು, ಅಂತ ಅಣ್ಣ ಬಸವಣ್ಣ ಅವರು ಹೇಳಿ ಹೋಗಿರ್ತಕ್ಕಂಥದ್ದ ಮಾತನ್ನ ಅದೇ ನಾವು ಯಾವತ್ತಿನ ಅದನ್ನ ಆಲೋಚನೆ ಮಾಡಿಕೊಂಡು ಅಣ್ಣ ಬಸವಣ್ಣವರು ಅಕ್ಕ ಮಹಾದೇವಿ ಅವರು ಸೂರ್ಯ ಮುಳುಗಲಕ್ಕಂತಂದ್ರ ಅಳತ್ತಿದ್ರಂತ ಕಣ್ಣಾಗ ನೀರು ತಂದು. ಯಾಕ್ರಿಪ್ಪ ಯಾಕೆ ಅಳ್ತೀರಂದ್ರ ಭಗವಂತನ ಸೇವಾ ಮಾಡಕ ನಮಗ ಸಮಯ ಸಿಗಲ್ದಲ್ಲ ಅಂತೇಳಿ ಅಳತ್ತಿದ್ರಂತವ್ರು. ಹೌದು, ಹಂಗ ಏನೋ ಭಗವಂತ ನಮಗ ನಿಮಗ ಇವತ್ತ ಈ ಸಮಯ ಒದಗಿಸಿಕೊಟ್ಟಾನ, ನಾವು ಮಾಡೋದು ನೀವು ಕೇಳುದು ಈ ಸಮಯ ಒದಗಿಸಿಕೊಟ್ಟಾನ, ನಾವೆಲ್ಲರೂ ಶಾಂತಿ ಸಮಾಧಾನ ಇಟ್ಟುಕೊಂಡ ಹೊತ್ತೊಂಟ ಆರು ಗಂಟೆವರೆಗೆ ನಾವು ನೀವು ಎಲ್ಲರೂ ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ನಮ್ಮ ವಿಜಯಕುಮಾರ ಸರ್ ಅವರ ಕಾರ್ಯಕ್ರಮಕ್ಕೆ ಯಶಸ್ವಿ ತರುಣ್ ಅಂತಕ್ಕಂತ ಮಾತನ್ನ ಹೇಳುತ್ತಾ ಈ ಸಂಘದ ಒಳಗೆ ಬಹಳ ಜಾಸ್ತಿ ಮಾತನಾಗಿಲ್ಲ. ಹೌದಪ್ಪ ಬರೀಪ್ಪ, ಬಹಳ ಜಾತ ಬಂದ್ರೆ ಪುಣ್ಯಾತ್ಮರಿ. ಹಾ, ಅದೇ ಅದೇ ನನ್ನ ನೋಡ ಸಿದ್ದಪ್ಪ ಸಿದ್ದಪ್ಪ ಹೊರಗಿನ ಮಕ್ಕಳ ಅವತಾರ ಔದೇಶಿತ ದೇವೇಂದ್ರ ಬಿರಿಯಾನಿ ಸಿದ್ದ ಅಚ್ಚರಗಳು ಸ್ವಾಮನ ಮುತ್ತೆ ಕಡೆ ಹುಟ್ಟ ಕಂಡ ಮುತ್ತೆ ಹಣ್ಣು ಮುತ್ತೆ ಒಬ್ಬ ಹೆಣ್ಣು ಮಗಳ ರೆಬಕನ ಹುಟ್ಟಿ ಬಂದಳು. ಹೌದು, ಇಲ್ಲಿ ವಿಷಯ ಏನದ ಅಂತಕ್ಕಂಥ ಮಾತನ್ನ ಏನಪ್ಪ ಔದೂಷಿತ ಬಿರಿಯಾನಿ ಸಿದ್ದ ಕದನ ಹತ್ತು ಹತ್ತು ಮಾದುಲಿಂಗ ಮನಿ ಬಿಟ್ಟ ಹೊಂಟ ಬಟ್ಟ ಮಾದುಲಿಂಗ ಮನಿ ಬಿಟ್ಟು ಹೋಗಾಗ ತಾಯಿ ಪದ್ಮಾವತಿ ಹೆಂಗ ದುಃಖ ಮಾಡ್ತಾಳ, ಹಿರಿಯ ಅಣ್ಣ ಮಾದುಲಿಂಗ ಅಣ್ಣತಮ್ಮದೇರಿಗೆ ಹ್ಯಾಂಗ ವಿದ್ಯಾ ಬುದ್ಧಿ ಕಲಸದ ಕಲಸದ ಹಾಲ ಬಾಳಿ ಹಣ್ಣ ಹ್ಯಾಂಗ ಉಣಸದ ಅಂತದನ್ನ ಮಾದುಲಿಂಗ ಮನಿ ಬಿಟ್ಟು ಹೋಗಾಗ ಮುಖ ಸಣ್ಣ ಇತ್ತು ಹ್ಯಾಂಗ ಕಣ್ಣಾಗ ನೀರ್ ತಂದ ಅವತಾನ ಮುಖ ಯಾಕ ಮಾಡಿದೆ ಸಣ್ಣ ಸಣ್ಣ ಧರ್ಮರೊಳಗ ಅಂಗಾರೋ ಅಣ್ಣ ಅಣ್ಣ ಅಂತಕ್ಕಂತ ಪದ್ಯವನ್ನ ತಮ್ಮಂದವರು ಪ್ರತಿಪಾದನೆ ಮಾಡಿ ಸರಿಜೋಡಿ ಕಲಾವಿದ ಪಾಯ ಕೊಡ್ತಾ ಇದೆ. ತಾವೆಲ್ಲರೂ ಶಾಂತತೆ ವಹಿಸುವನ್ನು ಆಲಿಸಬೇಕಂತೇಳಿ ತಮ್ಮೆಲ್ಲರಲ್ಲಿ ಒಂದು ಮನವಿ.